ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಸಾಮಾನ್ಯವಾಗಿ ಸ್ನಾನ ಮಾಡಲು ಬಳಸುವ ಸಾಬೂನನ್ನು ಅದರ ಬೆಲೆಯ ಆಧಾರದ ಮೇಲೆ ಕೊಂಡುಕೊಳ್ಳುತ್ತೇವೆ. ಕೆಲವರು ಬೆಲೆ ಜಾಸ್ತಿ ಇದ್ದರೆ ಅದು ಒಳ್ಳೆಯ ಸಾಬೂನು ಎಂದು ಖರೀದಿಸಿದರೆ, ಇನ್ನೂ ಕೆಲವರು ಈ ಸಾಬೂನಿನ ಬೆಲೆ ಕಡಿಮೆ ಇದೆ, ಇದು ನಮ್ಮ ಬಜೆಟ್ಗೆ ಸರಿ ಹೋಗುತ್ತದೆ ಎಂದು ಕೊಂಡುಕೊಳ್ಳುತ್ತಾರೆ. ಆದರೆ ಆ ರೀತಿ ಆಲೋಚನೆ ತಪ್ಪು. ಸಾಮಾನ್ಯವಾಗಿ ಅದರಲ್ಲಿರುವ ಪದಾರ್ಥಗಳ ಆಧಾರದ ಮೇಲೆ ಸಾಬೂನನ್ನು ಆಯ್ಕೆ ಮಾಡುವುದು ಹೆಚ್ಚು ಮುಖ್ಯ. ಇದರ ಅರ್ಥ, ಆರೋಗ್ಯಕರ ಚರ್ಮವನ್ನು ಬೆಂಬಲಿಸುವ ಸೋಪ್ ಆಯ್ಕೆ ಮಾಡಬೇಕು. ಸೋಪ್ ಹೆಚ್ಚಾಗಿ ಲವಣಯುಕ್ತ ಸಸ್ಯಜನ್ಯ ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನು ಒಳಗೊಂಡಿರುತ್ತದೆ. ಇನ್ನು ಇಷ್ಟಕ್ಕೆ ಮುಗಿದಿಲ್ಲ. ಚರ್ಮವನ್ನು ಹಾನಿ ಮಾಡಬಲ್ಲ ಡಿಟರ್ಜೆಂಟ್, ಸುವಾಸನೆ, ಸಲ್ಫೇಟ್, ಪ್ಯಾರಬೆನ್, ಕೀಟನಾಶಕಗಳ ಬಳಕೆ ಕೂಡ ಸಾಬೂನು ತಯಾರಿಸುವಾಗ ಬಳಸಲಾಗುತ್ತದೆ. ಇದರಿಂದ ಚರ್ಮದ ಅಲರ್ಜಿ, ಚರ್ಮ ಮೊದಲಿಗಿಂತ ಕಪ್ಪಗಾಗುವುದು, ಚರ್ಮದ ಕ್ಯಾನ್ಸರ್, ನೆರಿಗೆಗಳು ಬೇಗನೆ ಮೂಡುವುದು ಮೊದಲಾದ ತೊಂದರೆಗಳು ಉಂಟಾಗುತ್ತದೆ. ಈ ಸಮಸ್ಯೆಗಳು ಕಾಡಬಾರದು ಎಂದಿದ್ದರೆ, ಮೊದಲಿಗೆ ನೀವು ಬಳಸುವ ಸಾಬೂನಿನ ಸಾಮಗ್ರಿಗಳ ಪಟ್ಟಿಯನ್ನು ಗಮನಿಸಿ. ಉಚ್ಚಾರಣೆಗೂ ಕಷ್ಟವಾದ ಸಾಮಗ್ರಿಗಳು ಅಥವಾ ಸುವಾಸನೆ, ಬೇಡದ ಕಲರ್ಗಳ ಬಳಕೆಯಾಗಿದ್ದರೆ ಅಂತಹ ಸಾಬೂನನ್ನು ಬಳಸದಿರಿ. ಇನ್ನು ಮುಖ್ಯವಾದ ಒಂದು ವಿಷಯ ಗಮನದಲ್ಲಿರಿಸಿ, ಕೆಮಿಕಲ್ಗಳ ಲಿಸ್ಟನ್ನು ಪರಿಶೀಲಿಸುವುದು ಎಷ್ಟು ಮುಖ್ಯವೋ ಹಾಗೆ ಸಾಬೂನಿನ TFM ಅನ್ನು ಪರಿಶೀಲಿಸುವುದು ಅಷ್ಟೇ ಮುಖ್ಯ. ನೀವು ಬಳಸುವ ಸಾಬೂನಿನಲ್ಲಿ TFM ಶೇಕಡ 80% ಇರಬೇಕು. TFM ಎಷ್ಟು ಹೆಚ್ಚಾಗಿರುತ್ತದೆಯೋ ಆ ಸೋಪ್ ಬಳಸಲು ಅಷ್ಟು ಉತ್ತಮ ಎಂದರ್ಥ. ಕಡಿಮೆ TFM ಇರುವ ಸೋಪನ್ನು ಖರೀದಿಸಬೇಡಿ. ಉದಾಹರಣೆಗೆ ಲೈಫ್ ಬಾಯ್ ಸಾಬೂನು, ಇದರಲ್ಲಿ ಬೇಡದ ಕೆಮಿಕಲ್ಗಳ ಜೊತೆಗೆ TFM ಬರೀ 60%ನಷ್ಟು ಇದೆ. ಇದು ಬಳಸಲು ಯೋಗ್ಯವಲ್ಲದ ಸಾಬೂನು. ಇದು ಚರ್ಮದ ತೇವಾಂಶವನ್ನು ತೆಗೆದುಹಾಕುತ್ತದೆ. ಅದೇ ರೀತಿ ಇನ್ನೂ ಕೆಲವು ಸಾಬೂನುಗಳು ಬಳಸಲು ಯೋಗ್ಯವಲ್ಲ. ಅವುಗಳೆಂದರೆ ಡೆಟಾಲ್, ಲಿರಿಲ್, ಸಿಂಥಾಲ್, ಲಕ್ಸ್, ವಿವೆಲ್, ಹಮಾಮ್, ರೆಕ್ಸೋನಾ, ಹಿಮಾಲಯ. ಇವೆಲ್ಲ ಹಾನಿಕಾರಕ ಸಾಬೂನುಗಳು. ಆದಷ್ಟು ಇಂತಹ ಸಾಬೂನಿನ ಬಳಕೆ ಬೇಡ. ಹಾಗಿದ್ರೆ ಉತ್ತಮ ಸಾಬೂನು ಯಾವುದು ಎಂಬ ಗೊಂದಲ ನಿಮಗೆ ಕಾಡಬಹುದು. ಅದಕ್ಕಾಗಿ ನಾನು ಇಲ್ಲಿ ಕೆಲವು ಉತ್ತಮ ಸೋಪ್ಗಳನ್ನು ತಿಳಿಸುತ್ತೇನೆ. ಇವುಗಳ ಬಳಕೆಯಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅವುಗಳೆಂದರೆ ಪತಂಜಲಿ ಮುಲ್ತಾನಿ ಮಿಟ್ಟಿ ಸಾಬೂನು, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳು ಇಲ್ಲ, ಹಾಗೆ ಬೇಡದ ಬಣ್ಣ ಸುವಾಸನೆಯ ಬಳಕೆ ಮಾಡಿಲ್ಲ. ಇದರ ಬೆಲೆ ₹35. ಎಲ್ಲ ಕಡೆ ಸುಲಭವಾಗಿ ಈ ಸಾಬೂನು ದೊರೆಯುತ್ತದೆ. ಹಾಗಂತ ಪತಂಜಲಿಯ ಎಲ್ಲ ಸಾಬೂನು ಒಳ್ಳೆಯದೇ ಎಂದು ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಆದರೆ ಪತಂಜಲಿ ಮುಲ್ತಾನಿ ಮಿಟ್ಟಿ ಸೋಪ್ ಬಹಳ ಒಳ್ಳೆಯ ಸಾಬೂನು. ಖಾದಿ ಸಾಬೂನು, ಇದು ಕೂಡ ಕೆಮಿಕಲ್ ಫ್ರೀ ಸಾಬೂನು. ಇದು ಆನ್ಲೈನ್ನಲ್ಲಿ ಹಾಗೂ ಕೆಲವು ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ದೊರೆಯುತ್ತದೆ. ಇದರ ಬೆಲೆ ₹40. ವಾದಿ ಸೋಪ್, ಇದರಲ್ಲಿ ಯಾವುದೇ ಹಾನಿಕಾರಕ ಕೆಮಿಕಲ್ಗಳು ಇಲ್ಲ. 100% ಆರ್ಗ್ಯಾನಿಕ್ ಸಾಬೂನು. ಆನ್ಲೈನ್ನಲ್ಲಿ ಹಾಗೂ ಕೆಲವು ದಿನಸಿ ಅಂಗಡಿಗಳಲ್ಲಿ ದೊರೆಯುತ್ತದೆ. ಇದರ ಬೆಲೆ ₹46. ಇನ್ನು ಉಳಿದಂತೆ ಡವ್, ಮೆಡಿಮಿಕ್ಸ್, ಚಂದ್ರಿಕಾ, ಸಂತೂರ್, ಮೈಸೂರು ಸ್ಯಾಂಡಲ್ ಸೋಪ್, ಪಿಯರ್ಸ್, ಮಾರ್ಗೋ, ಇವುಗಳು ಕೂಡ ಬಳಸಲು ಯೋಗ್ಯವಾದ ಸಾಬೂನು. ನೋಡಿದ್ರಲ್ಲ, ಇನ್ನು ಮುಂದೆ ನಾನು ತಿಳಿಸಿರುವ ಎಲ್ಲ ವಿಷಯಗಳನ್ನು ಗಮನದಲ್ಲಿರಿಸಿ ಸೋಪನ್ನು ಖರೀದಿಸಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.